ಸಾಕಷ್ಟು ಚರ್ಚೆ ಆಗಿತ್ತು ಹಿಂದಿನ ಸರ್ಕಾರದಲ್ಲೂ ಕೂಡ ಈಗಿನ ಸರ್ಕಾರದಲ್ಲೂ ಕೂಡ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾಯಿತ್ತು ಕೊನೆಗೂ ಕೂಡ ಆ್ಯಪಲ್ ಫೋನ್ ಮತ್ತು ಚಿಪ್ ತಯಾರಿಕಾ ಕಂಪನಿ ಫಾಕ್ಸ್ಕಾನ್ ಇದೀಗ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡೋದಕ್ಕೆ ರೆಡಿಯಾಗಿದೆ ತೀರ್ಮಾನವನ್ನು ಕೈಗೊಂಡಿದೆ ಈ ಸಂಬಂಧ ರಾಜ್ಯ ಸರ್ಕಾರದ ಜೊತೆ ಉದ್ದೇಶಿತ ಹೂಡಿಕೆ ಒಪ್ಪಂದ ಪತ್ರಕ್ಕೆ ಫಾಕ್ಸ್ಕಾನ್ ಸಹಿ ಹಾಕಿದೆ ಐಫೋನುಗಳಿಗೆ ಬೇಕಾದ ಕೇಸಿಂಗ್ ಘಟಕಗಳು ಮತ್ತು ಚಿಪ್ ತಯಾರಿಕಾ ಉಪಕರಣಗಳನ್ನು ತಯಾರು ಮಾಡೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಯೋಜನೆಗಳಲ್ಲಿ ಸುಮಾರು ಆರುನೂರು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಐದು ಸಾವಿರ ಕೋಟಿ ಮೊತ್ತವನ್ನು ಕಂಪನಿ ಹೂಡಿಕೆ ಮಾಡಲಿದೆ ಇದರಿಂದ ಹದಿಮೂರು ಸಾವಿರ ಅವಕಾಶಗಳು ಸಿಗುತ್ತೆ ಹನ್ನೆರಡು ಸಾವಿರ ಉದ್ಯೋಗಾವಕಾಶಗಳು ಸೃಷ್ಟಿಸುವ ಐಫೋನ್ ಬಿಡಿ ಭಾಗಗಳನ್ನು ಉತ್ಪಾದಿಸೋ ಸೌಲಭ್ಯವನ್ನು ಸ್ಥಾಪಿಸೋದಕ್ಕೆ ಸುಮಾರು ಮುನ್ನೂರ ಐವತ್ತು ಮಿಲಿಯನ್ ಡಾಲರ್ ಹಣವನ್ನು ಕಂಪ್ನಿ ಹೂಡಿಕೆ ಮಾಡಲಿದೆ ಇನ್ನೊಂದು ಕಡೆ ಚಿಪ್ ತಯಾರಿಕೆಯ ಸಾಧನವನ್ನು ಕೂಡ ತಯಾರು ಮಾಡೋದಕ್ಕೆ ಇನ್ನೂರೈವತ್ತು ಮಿಲಿಯನ್ ಡಾಲರ್ ಮೊತ್ತದ ಯೋಜನೆಗೆ ಸಂಬಂಧಪಟ್ಟಂತೆ ಒಪ್ಪಂದ ಮಾಡಿಕೊಂಡಿವೆ ಅಂತ ಕರ್ನಾಟಕ ಸರ್ಕಾರ ಹೇಳಿದೆ ಚೆನ್ನೈನ ಹೋಟೆಲ್ ಲೀಲಾ ಪ್ಯಾಲೇಸ್ನಲ್ಲಿ ಸೋಮವಾರ ಸಭೆ ಆಗಿತ್ತು ಈ ಸಭೆ ಆದ ಬಳಿಕ ಐ ಟಿ ಸಚಿವ ಮಲ್ಲಿಕ್ ಪ್ರಿಯಾಂಕ್ ಖರ್ಗೆ ಜೊತೆಗೆ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಮಾತುಕತೆ ನಡೆಸಿ ಫಾಕ್ಸ್ಕಾನ್ ಅಧ್ಯಕ್ಷ ಯಂಗ್ ಲಿಯು ಅವ್ರ ಜೊತೆ ಉದ್ದೇಶಿತ ಹೂಡಿಕೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ದಾರೆ ಸೊ ಬುಧವಾರ ಈ ಬಗ್ಗೆ ರಾಯ್ಟರ್ಸ್ ಸಂಸ್ಥೆ ವರದಿಯನ್ನು ಪ್ರಸಾರ ಮಾಡಿದೆ ಈ ಬಗ್ಗೆ ವರದಿಯನ್ನು ಕೊಟ್ಟಿದೆ ಇದೀಗ ಈ ವಿಷಯವನ್ನು ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕಾ ಮೂಲಭೂತ ಅಭಿವೃದ್ಧಿ ಸಚಿವ ಎಂ ಬಿ ಪಾಟೀಲ್ ಅಧಿಕೃತವಾಗಿ ತಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಈ ಎರಡೂ ಒಪ್ಪಂದಗಳು ಈ ಮೊದಲು ಮಾಡಿಕೊಂಡಿದ್ದ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಮೊತ್ತದ ಆಪಲ್ ಫೋನ್ ತಯಾರಿಕಾ ಘಟಕದಿಂದ ಹೊರತಾದವು ಅದಕ್ಕೂ ಅದು ಬೇರೆ ಇದು ಬೇರೆ ಅಂತ ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇದಕ್ಕೂ ದೊಡ್ಡಬಳ್ಳಾಪುರ ಸಮೀಪ ಭೂಮಿ ನೀಡುವ ಕೆಲಸ ನಡೀತಾ ಇದೆ ಅನ್ನೋದು ಎಂ ಬಿ ಪಾಟೀಲ್ ಅವರ ಸ್ಪಷ್ಟ ನುಡಿ ಒಟ್ಟಿನಲ್ಲಿ ಐಫೋನ್ ತನ್ನ ಘಟಕವನ್ನು ಅಂದರೆ ಫಾಕ್ಸ್ಕಾರ್ ಮತ್ತು ಕರ್ನಾಟಕ ಸರ್ಕಾರ ನಡುವಿನ ಒಪ್ಪಂದ ಮತ್ತಷ್ಟು ಬೇರೆ ಬೇರೆ ಒಪ್ಪಂದಗಳಿಗೆ ಸಹಿ ಆಗ್ತಾಯಿದೆ ಸೊ ಒಳ್ಳೆಯ ಉದ್ಯೋಗ ಅವಕಾಶ ಸಿಗಬಹುದು ಅನ್ನೊಂದು ನಿರೀಕ್ಷೆ ಇದೆ ನೋಡೋಣ ಹದಿಮೂರು ಸಾವಿರ ಉದ್ಯೋಗ ಅವಕಾಶ ಸಿಕ್ಕಿದ್ರೆ ನಿಜಕ್ಕೂ ಕೂಡ ಒಳ್ಳೆಯದು ಇನ್ನಷ್ಟು ಹೂಡಿಕೆ ಆಗಲಿ ಅನ್ನೋದು ಚರ್ಚೆ ಆಗ್ತಾಯಿದೆ ಇಂದಿನ ಥರ ಆಗಬಾರ್ದು ಅಷ್ಟೇ